ನಾವು 25 ವರ್ಷ ಇದ್ವಿ. ಸರ್ಕಾರದಿಂದ ಏನು ಸೌಲಭ್ಯ ಸಿಕ್ಕಿದೆ ನಿಮಗೆ? ಯಾವುದು ಸಿಕ್ಕಲೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇಲ್ಲಿ ನೀರಿಲ್ಲ, ರೋಡು ಅನುಕೂಲ ಇಲ್ಲ, ಮಕ್ಕಳು ಸ್ಕೂಲ್ ಮಕ್ಕಳು ಓಡಾಡ್ತಾವ್ರೆ, ಅವ್ರಿಗೂ ಇಲ್ಲ, ಬಿದ್ದು ಎದ್ದು ಹೋಗ್ತಾವ್ರೆ, ವಯಸ್ಸಾಗೋರು ಹೋಗ್ತಾ ಇದ್ದಾರೆ, ಕಸ ಕೊಡಿಸೋರು ಈ ಕಡೆ ಬರ್ತಾ ಇಲ್ಲ. ಇಲ್ಲಿ ವಾರಕ್ಕೆ 3 ಸಲ ಈ ಅಲೆ ಲೈನಾಗೆ ಬರ್ತಾ ಇತ್ತು, ಸ್ವಲ್ಪ ಅದು ಕಚ್ರ ಎಲ್ಲ ಬರ್ತಾ ಇತ್ತು. ಅವಾಗ ಅವಾಗ ನಾವೆಲ್ಲ ತೋರಿಸಿದ್ವಿ ನೀರು ಹಿಡ್ಕೊಂಡು ಹೋಗಿ, ಹೊಸ ಲೈನ್ ಹಾಕ್ಸ್ಕೊಡ್ತೀವಿ ಅಂತ ಹಾಕ್ಸವ್ರೆ. ಹಾಕ್ಸಿದ ಮೇಲೆ 15 ದಿವ್ಸಕ್ಕೆ ಒಂದು ಸಲ ಇಲ್ಲ ಅಂದರೆ 20 ದಿವ್ಸಕ್ಕೆ ಒಂದು ಸಲ ನೀರು ಬರ್ತಾ ಇದೆ ಇಲ್ಲಿ ಅಷ್ಟೇ. ವಾರಕ್ಕೆ 3 ಸಲ ಬರ್ತಾ ಇದ್ದು ಈಗ 15 ದಿವ್ಸ 20 ದಿನಕ್ಕೆ ಒಂದು ಸಲ ಬರ್ತಾ ಇದೆ. ಅದು ಕೂಡ ನೀರು ತೆಗೆದು ಬಿಡೋವನಿಗೆ ಬಂಬಡಿ ಹೊಡಿಬೇಕು, ನಾವು ಜನಗಳನ್ನ ಸೇರಿಕೊಂಡು ಬಂದು ತೆಗಿತಾನೆ ಆಮೇಲೆ ಹೋಗ್ಬಿಡ್ತಾನೆ. ಇದು ರಸ್ತೆ ಮಾಡಿ ಒಂದು 5 ವರ್ಷ ಮುಂಚೆ ಹಾಕಿದ್ರು, ಈಗ ಅದು ಹೊಸ ಲೈನ್ ಹಾಕೋಕ್ಕೆ 2 ಲೈನ್ ಹಾಕ್ತಾ ಇದ್ರು, ಈ ಕಡೆ 2 ಲೈನ್ ಹಾಕ್ತಾ ಇದ್ರು, ತೆಗೆದ್ರು ಅಷ್ಟೇ. ಮುಚ್ಚಾಕಿದ್ರು ಸ್ವಲ್ಪ, ಏನೋ ಕಾಂಕ್ರೀಟ್ ಹಾಕಿದ್ರು, 3ನೇ ದಿವಸಕ್ಕೆ ಮಳೆ ಬಂತು, ಎಲ್ಲ ಕಿತ್ಕೊಂಡು ಹೋಯಿತು. ನೀವೇ ನೋಡಿದ್ರ ರೋಡ್ ಹೆಂಗಿದೆ ಅಂತ ನೋಡ್ರಿ. ಯಾರು ಹೆಚ್ಚು ಕಮ್ಮಿ ಆಗಿದ್ರು ಯಾರು ಜವಾಬ್ದಾರಿ ತಗೊಳ್ಳೋರು ಇಲ್ಲ ಸರ್. ಅಲ್ಲಿ ಎಲ್ಲ ಹೋಗ್ತಾ ಇರೋ ಬರ್ತಾ ಇದೆ, ಏರಿಯಾ ಅಂದ್ರೆ ಲೀಡರ್ಗಳು ಹೋಗ್ತಾವ್ರೆ ಬರ್ತಾವ್ರೆ, ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಂತ ಯಾರು ಮಾಡ್ತಾ ಇಲ್ಲ. ಅಲ್ಲ, ನಾವು ಮನೆ ಕೊಡೋದಕ್ಕಿಂತ ಅವ್ರೇನು ಕೆಲಸ ಮಾಡ್ತಾ ಇಲ್ವಾ? ಕೆಲಸ ಮಾಡ್ತಾ ಇದ್ದಾರೆ ತಾನೇ, ಸರ್ಕಾರ ಸಂಬಳ ಕೊಡ್ತಾ ಇದ್ದ ತಾನೇ, ಹೋಗೋರು ಬರೋರು ನೋಡ್ಕೊಂಡು ಹೋಗ್ತಾ ಇದಾರಲ್ಲ, ಅವರೇ ಮಾಡಬೇಕು. ನಾವೇನು ಅಪ್ಲಿಕೇಶನ್ ಕೊಡಬೇಕು ಮನೆ ಕೊಡಬೇಕಂತ? ಸರ್, ಮಾಮೂಲಿ ಹೇಳೋಕೆ ಇಷ್ಟಪಡೋದು ಏನು? ರೋಡ್ ಇಲ್ಲ, ನೀರಿಲ್ಲ ಅಂತ ಕೇಳೋದು, ಊಟ ಇಲ್ಲ ಅಂದ್ರೆ ಯಾರು ಕೇಳೋರು ಇಲ್ಲ, ಅವ್ರವ್ರು ಕಷ್ಟಪಡ್ತಾರೆ, ಊಟ ತಿಂತಾರೆ. ನೀರಿಲ್ಲ, ವ್ಯವಸ್ಥೆ ಮಾಡಿಕೊಡ್ಬೇಕು, ಅದೇ ನೀರಿಗೆ ತೊಂದರೆ ಇದೆ, ನೀರು ಕೊಡಬೇಕು, ರೋಡ್ ಚೆನ್ನಾಗಿ ರೋಡ್ ಹಾಕ್ಸ್ಕೊಡ್ಬೇಕು. ಈ ಜನಗಳಿಗೆ ಮೇಯ್ನ್ ಅನುಕೂಲ ಅದನ್ನೇ, ಅದನ್ನು ಇಲ್ಲಾಂದರೆ ಈಗ ನಾವು ಏನು ಕೇಳಿದ್ರು ಅದು ಪ್ರಯೋಜನ ಇಲ್ಲ. ಎಮ್ ಎಲ್ ಎ ನಾವು ಸುಮಾರು ಸಲ ನೋಡಿದ್ದೀವಿ ಸರ್, ಈ ಲೀಡ್ರುಗಳು ಹೋಗ್ತಾರೆ ಬರ್ತಾ ಇದ್ದಾರೆ, ಅವರು ನೋಡಿಬಿಟ್ಟು ನಮ್ಮ ಲೈನ್ಗೆ ಏನಿಲ್ಲ, ನಮಗೆ ಏರಿಯಾಗೆ ಹಿಂಗೆ ಇಲ್ಲ ಅಂದ್ಬಿಟ್ಟು ಅವ್ರು ಮಾಡಬೇಕು. ನಾವು ಹೇಳ್ಕೊಡೋದಂತ ಇದು ಇಲ್ಲ ಅವ್ರಿಗೆ, ಅವ್ರಿಗೆ ಬುದ್ಧಿ ಇಲ್ವಾ? ಬುದ್ಧಿ ಇದೆ ತಾನೇ, ಅವರು ಮಾಡಬೇಕು. ನಾವೇನು ಒಂದು ಅಪ್ಲಿಕೇಶನ್ ಕೊಟ್ಟರೆ ಅವ್ರಿಗೆ ಜ್ಞಾನ ಬರೋದಾ?